ವಿಮಾನದಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಮ್ಮ ಲಗೇಜ್ ಬ್ಯಾಗ್ನೆಲ್ಲ ಈ ಥರ ಜೋಪಾನ ಮಾಡಲಿಲ್ಲ ಅಂದರೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ನೋಡಿ ಲಗೇಜ್ ಬ್ಯಾಗ್ಗಳನ್ನ ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾವ್ರೆ ಅಂತ ನೋಡಿ ನಮ್ಮ ಏರ್ಪೋರ್ಟ್ನಲ್ಲಿ ಒಬ್ಬ ಬಡವ ಶ್ರೀಮಂತ ಸ್ನೇಹಿತರ ಜೊತೆ ಫಾರಿನ್ ಟೂರ್ ಹೋದ್ರೆ ಲಾಸ್ಟ್ ಅಲ್ಲಿ ಹೇಳೋ ಡೈಲಾಗ್ ನೋಡಿ ಇದೇನೆ ನಿಮ್ಮಂತ ಶ್ರೀಮಂತರ ಜೊತೆ ಬರಬಾರ್ದು ನಾ ಏನು ಅದೇ ನೀವು ಅದೇ ಹೇಳಿದ್ದು ನಿಮ್ಮಂತ ಸೀಮಂತ ಜೊತೆಗೆ ಬರಬಾರ್ದು ನಾವು ನಾವು ಬಡವ್ರ ಮಕ್ಕಳು ಬಡವ್ರಾಗಿ ಬಂದು ಹೋಗ್ಬೋದು ಥೈಲ್ಯಾಂಡ್ ದೇಶದಲ್ಲಿ ಗಾಂಜಾ ಲೀಗಲ್ಲು ಏನಾದರೂ ಶಾಪಿಂಗ್ ಮಾಡ್ಬಿಟ್ಟು ಒಂದಷ್ಟು ತಗೊಂಡೋಗ್ಬಿಡಣ ಮೂರ್ಗೆ ಅಂತ ಏನಾದ್ರು ನೀವು ಶಾಪಿಂಗ್ ಮಾಡಿದ್ರೆ ನೋಡಿ ಈ ಜಾಗದಿಂದ ಡೈರೆಕ್ಟಾಗಿ ಜೈಲಿಗೆ ಜೈಲ್ಗೆ ಹೋಗ್ತೀರಾ ನೀವೇನಾದ್ರೂ ಗಾಂಜಾ ಗಾಂಗೆ ಫ್ರೆಂಡ್ಸ್ಗಳ ಜೊತೆ ಟೂರ್ ಗೆ ಏನಾರು ಹೋಗಿದ್ರೆ ಈ ದೇಶಕ್ಕೆ ಸೊ ಹುಷಾರಾಗಿರಬೇಕು ಗಾಂಜಾ ಹೊಡೆದಿದ್ದ ನಸಲ್ಲಿ ಲಗೇಜ್ ಬ್ಯಾಗ್ ಗಾಂಜಾ ಗೀಜಾ ತುಂಬ್ಕೊಬಿಟ್ಟಿದ್ರಂತೂ ಏರ್ಪೋರ್ಟ್ ಅಲ್ಲಿ ಸರಿಯಾಗಿ ಲಾಕ್ ಆಗ್ಬಿಡ್ತೀರಾ ಸಕ್ಕತ್ ಹುಷಾರಾಗಿರ್ಬೇಕು ನೀವೇ ಲಗೇಜ್ ಬ್ಯಾಗ್ನ ಚೆಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಫಾರಿನ್ ಟೂರ್ ಜೊತೆಗೆ ಫಾರಿನ್ ಜೈಲ್ ನೋಡೋ ಭಾಗ್ಯನು ಸಿಕ್ಬಿಡುತ್ತೆ ವಿದೇಶಕ್ಕೆ ಬರೋದೇ ಅಪ್ರೂಪ ಸೊ ವಿದೇಶಕ್ಕೆ ಬಂದ ಮೇಲೆ ಚಾಕ್ಲೇಟ್ ಎಲ್ಲ ತಗೊಂಡೋಗ್ಬಿಟ್ಟು ಈ ಥರ ಎಲ್ಲ ಪ್ರೊಟೆಕ್ಷನ್ ಮಾಡಲಿಲ್ಲ ಅಂದ್ರೆ ಚಾಕ್ಲೇಟ್ ಬಂದು ಚಾಕ್ಲೇಟ್ ಕೇಕ್ ಆಗಿಬಿಟ್ಟಿರುತ್ತೆ ಏನಾದ್ರು ಮಕ್ಳಿಗೆ ಆಟ ಸಾಮಾನು ಆ ಥರದ್ದೆಲ್ಲ ಆಟ ಸಾಮಾನು ಸಾಮಾನೆಲ್ಲ ಆಟ ಸಾಮಾನು ಆಗಿರಲ್ಲ ಗುದ್ರಿ ಸಾಮಾನು ಆಗಿಬಿಟ್ಟಿರ್ತವೆ ಬರೋದ್ರೊಳಗೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಫೈನಲಿ ಥೈಲ್ಯಾಂಡ್ ಬಿಡೋ ಟೈಮ್ ಬಂದೇ ಬಿಡ್ತು ಸದ್ಯಕ್ಕೆ ನಾನು ಡಿ ಎಂ ಕೆ ಏರ್ಪೋರ್ಟಲ್ಲಿ ಇದೀನಿ ಬ್ಯಾಂಕಕ್ ಇದೆ ಏರ್ಪೋರ್ಟ್ ಬೆಂಗಳೂರಿಗೆ ನಮ್ಮ ಫ್ಲೈಟ್ ರೆಡಿ ಇದೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಕೆಲಸ ಮಾಡಬೇಕು ಒಂದು ಮುಖ್ಯವಾದ ಪ್ರೊಟೆಕ್ಷನ್ ಕೆಲಸ ಮಾಡಬೇಕು ಅದೇ ಕೆಲಸ ಅಂತ ಬನ್ನಿ ತೋರಿಸ್ತೀನಿ ತೈಲಲ್ಲಿ ನೋಡಿ ಹತ್ತಿರ ಮೂರು ಬ್ಯಾಗ್ ಆಗಿದೆ ಎಂಬತ್ ಕೆ ಜಿಂತ ಮೇಲೆ ತೂಕ ಐತೆ ಪ್ರೊಟೆಕ್ಟ್ ಮಾಡಿ ಜೋಪಾನಾಗಿ ಆಗಿ ತಗೊಂಡೋಗ ಇಲ್ಲ ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ಏನೇನೆಲ್ಲ ಕತೆ ಆಗುತ್ತೆ ಅಂತ ನಿಮಗೆ ಗೊತ್ತು ನಮ್ಮ ಲಗೇಜ್ ಬ್ಯಾಗ್ ಗಳು ಯಾವನ್ನು ಉಳಿಸಲ್ಲ ಜೊತೆಗೆ ನಮ್ಮ ಲಗೇಜ್ ಬ್ಯಾಗ್ ಗಳೆಲ್ಲ ಗಟ್ಟಿ ಇಲ್ಲ ಹಾಗಾಗಿ ಈ ಪ್ರೊಟೆಕ್ಷನ್ ಬೇಕೇ ಬೇಕು ಒಂದು ಪ್ಲಾಸ್ಟಿಕ್ ಇನ್ನೊಂದು ಹೆವಿ ಲಗೇಜ್ ಬ್ಯಾಗ್ ಗಳೆಲ್ಲ ಬರುತ್ತೆ ತಾರ್ಪಲ್ ರೀತಿದ್ದೆಲ್ಲ ಸೊ ಅದೇನೇ ಒಡೆದು ಬ್ರೇಕ್ ಬಿಡ್ತಾರೆ ಏರ್ಪೋರ್ಟ್ಗಳಲ್ಲಿ ಸೊ ಇದೆಲ್ಲ ಏನು ಇಲ್ಲವೇ ಇಲ್ಲ ಈ ಪ್ರೊಟೆಕ್ಷನ್ ಮಾಡಲಿಲ್ಲ ಅಂದರೆ ಒಳಗಡೆ ಐಟಮ್ನ ನಾವು ಒಂದು ಪೀಸನ್ನು ತೊಗೊಂಡೋಗಲ್ಲ ಹಾಗಾಗಿ ಈ ಪ್ರೊಟಕ್ಷನ್ ಬೇಕೇ ಬೇಕು ನಾನು ನನ್ನ ಜೊತೆಗೆ ಬಂದಿರೋರೆಲ್ಲ ಸೇರಿ ಒಂದು ಮೂರು ಬ್ಯಾಗಷ್ಟು ಶಾಪಿಂಗ್ ಮಾಡಿದ್ವಿ ಸೊ ಇದನ್ನೆಲ್ಲ ನೋಡಿ ಹಿಂಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ವಿ ಇದು ಒಂದು ಬ್ಯಾಗ್ ಈ ರೀತಿ ಹಾಕೋಕ್ಕೆ ಐನೂರು ರೂಪಾಯಿ ಹೌದು ಈ ಥರ ಪ್ಲಾಸ್ಟಿಕ್ ಎಲ್ಲ ಏನು ಸುತ್ತಾ ಇದ್ದರೆ ಅದಕ್ಕೆ ಐನೂರು ರೂಪಾಯಿ ಆಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಸೊ ತಾಯ್ಬಾತಲ್ಲಿ ಟೂ ಹಂಡ್ರೆಡ್ ತಾಯಿಬಾತ್ ಅಂತ ಹೇಳ್ತಾರೆ ಅದು ಕೊಟ್ಟರೆ ಒಂದು ಬಾಕ್ಸ್ಗೆ ಈ ರೀತಿ ಫಿಲ್ ಮಾಡಿಕೊಡ್ತಾರೆ ಸೊ ಇದೇನು ಮೂರು ಬ್ಯಾಗ್ ಇದೆ ಅದಕ್ಕೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಬರೀ ಪ್ರೊಟೆಕ್ಟ್ ಮಾಡೋಕ್ಕೆ ಈ ಪ್ರತಿ ಒಂದು ಬ್ಯಾಗ್ಗೂ ಈ ಲೋಕಲ್ ತೊಗೊಂಡಿದ್ದು ಸಾವಿರದ ಇನ್ನೂರೈವತ್ತು ರೂಪಾಯಿ ನೋಡಿ ಇಷ್ಟೊಂದಾಗುತ್ತೆ ಸೊ ವರ್ತ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ಲಾಸ್ಟಿಕ್ದೆಲ್ಲ ತೊಗೊಬೇಕು ಅಂದರೆ ಜೊತೆಗೆ ನಾವೇನಾದ್ರೂ ಆಗಿ ಇಂಡಿಯಾದಿಂದ ಬರಬೇಕಾದ್ರೆ ಲಗೇಜ್ ಬ್ಯಾಗ್ನೆಲ್ಲ ಏನಾರು ಪೇ ಮಾಡಬೇಕಿತ್ತು ಪರ್ ರೆಡ್ಗೆ ಅಂತಂದರೆ ಸೊ ಆ ಕಾಸ್ಟೆಲ್ಲ ತೊಗೊಂಡ್ರೆ ಇದನ್ನು ನಮ್ಮ ಅರ್ಧಕ್ಕೆ ಬೀಳುತ್ತೆ ಸೊ ಹೆಂಗಾರ ಮಾಡಿ ಇದನ್ನು ಜೋಪಾನಾಗಿ ಹೋಗ್ಬೇಕು ಅಂದ್ಬಿಟ್ಟು ಇಷ್ಟೊಂದೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಇನ್ನೂ ನೀವು ವಿಮಾನದಲ್ಲಿ ಪ್ರಯಾಣ ಮಾಡಿಲ್ಲ ಅಂದರೆ ಒಂದು ವಿಷಯ ತಿಳ್ಕೊಬಿಡಿ ನಾವು ಎಷ್ಟು ಬೇಕಾದರೂ ಲಗೇಜ್ನ ವಿಮಾನದಲ್ಲಿ ತೊಗೊಂಡೋಗಾಗಲ್ಲ ಎರಡು ಇರುತ್ತೆ ಒಂದು ಚೆಕ್ಕಿನ್ ಬ್ಯಾಗ್ ಅಂತ ಇರುತ್ತೆ ಇನ್ನೊಂದು ಕ್ಯಾಬಿನ್ ಬ್ಯಾಗ್ ಅಂತ ಇರುತ್ತೆ ಕ್ಯಾಬಿನ್ ಬ್ಯಾಗ್ ತೊಗೊಳಕ್ಕೆ ಮಿನಿಮಮ್ ಏಳು ಕೆ ಜಿ ಎಲ್ಲ ಫ್ಲೈಟಲ್ಲೂ ಅಪ್ರೂವಲ್ ಕೊಡ್ತಾರೆ ಅದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಅದೇ ನೀವೇನಾದರೂ ಲಗೇಜ್ ಈ ಥರದ್ದೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂದರೆ ಅದಕ್ಕೊಂದು ಚಾರ್ಜಸ್ ಇರುತ್ತೆ ಹದಿನೈದು ಕೆ ಜಿ ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಅಂತ ಅದಕ್ಕೆ ಆದ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ಗಳು ಕಟ್ಟಬೇಕು ಸೊ ತುಂಬ ಕಾಸ್ಟ್ಲಿನೂ ಅದು ಹಾಗಾಗಿ ನಾವು ಇಂಡಿಯಾದಿಂದ ತೈಲೆಂಡಿಗೆ ಬರಬೇಕಾದ್ರೆ ನಾವು ಬರುವಾಗ ಏನೂ ಅಂತ ಲಗೇಜ್ ಎಲ್ಲ ತರಲಿಲ್ಲ ನಮ್ಗೆ ಗೊತ್ತಾಯಿತು ಥೈಲ್ಯಾಂಡಲ್ಲೇ ಒಳ್ಳೆ ಬಟ್ಟೆಗಳು ಎಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಸೊ ಹಾಗಾಗಿ ಇಲ್ಲಿದೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಏನು ತರಲಿಲ್ಲ ಏನು ಕ್ಯಾಬಿನ್ ಬ್ಯಾಗ್ ಏನಿತ್ತು ಅದನ್ನು ಮಾತ್ರ ತೊಗೊಂಡು ಬಂದ್ವಿ ಸುಮಾರು ಒಂದು ಏಳು ಕೆ ಜಿಲ್ಲ ನಮ್ಮೆಲ್ಲ ಲಗೇಜ್ ಬಂದುಬಿಡ್ತು ಪರ್ ಹೆಡ್ಗೆ ಏಳು ಏಳು ಕೆ ಜಿ ಕೊಡ್ತಾರೆ ಒಂದು ಟಿಕೆಟ್ಗೆ ಸೊ ಅದ್ರ ಪ್ರಕಾರ ತಂದ್ವಿ ಹೋಗಬೇಕಾದ್ರೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ವಿ ಸೊ ಇದನ್ನ ಜೋಪನ್ ಆಗಿ ತಗೊಂಡು ಹೋಗೋಕ್ಕೆ ಅದನ್ನು ಬಜೆಟಲ್ಲೇ ಟ್ರೈ ಮಾಡಿದ್ವಿ ಸೊ ಇದೇ ತೀರ ಲೋಕಲ್ ಬ್ಯಾಗೆಲ್ಲ ತಗೊಂಡು ಅದಕ್ಕೆ ಫಿಲ್ ಮಾಡಿ ಈ ರೀತಿ ಪ್ರೊಡಕ್ಟ್ ಎಲ್ಲ ಮಾಡಿ ತೊಗೊಂಡೋಗ್ತಾಯಿದ್ದೀವಿ ಟೋಟಲು ಮೂರು ಬ್ಯಾಗಿಂದ ಎಪ್ಪತ್ತೈದು ಕೆ ಜಿ ತೂಕ ಇದೆ ನಾವು ಟಿಕೆಟ್ ಪರ್ಚೇಸ್ ಮಾಡಬೇಕಾದ್ರೆ ಐವತ್ತು ಕೆ ಜಿ ಲಗೇಜ್ಗೋಸ್ಕರ ಟಿಕೆಟ್ಗೆ ಅಮೌಂಟನ್ನು ಪೇ ಮಾಡಿದ್ವಿ ಚಾರ್ಜಸ್ನ ಸೊ ಇವಾಗ ಮತ್ತೆ ಇಪ್ಪತ್ತೈದು ಕೆ ಜಿಗೆ ಪೇ ಮಾಡಬೇಕು ಇಪ್ಪತ್ತೈದು ಕೆ ಜಿಗೆ ಸುಮಾರು ಎರಡುವರೆ ಸಾವಿರದಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿ ಪೇ ಮಾಡಿದ್ವಿ ನಮ್ಮ ಇಂಡಿಯನ್ ಕರೆನ್ಸಿಲಿ ಟಿಕೆಟ್ ಬುಕ್ ಮಾಡಿದ್ಮೇಲೆ ಈ ತರ ಎಕ್ಸ್ಟ್ರಾ ಲಗೇಜ್ ತಗೊಂಡೋದ್ರೆ ಅಪ್ರೂವ್ ಮಾಡ್ತಾನೆ ಖಂಡಿತ ಅಪ್ರೂವ್ ಮಾಡ್ತಾರೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಪೇ ಮಾಡಲೇಬೇಕು ನಾನು ಹೇಳಿದ ಕಾಸ್ಟ್ಲಿ ಆಗುತ್ತೆ ಸೊ ಅಷ್ಟು ಅಮೌಂಟ್ ಪೇ ಮಾಡ್ತು ಅಂದ್ರೆ ಅಪ್ರೂವ್ ಮಾಡೇ ಮಾಡ್ತಾರೆ ಬಜೆಟ್ ಅಲ್ಲಿ ಟೂರ್ ಮಾಡ್ಕೊ ಬರ್ತೀನಿ ಅಂತ ಎಪ್ಪ ಕೆಜಿ ಶಾಪಿಂಗ್ ಮಾಡಿದೆಯಲ್ಲ ಗುರು ಅಂತಂದರೆ ಸೊ ಎಪ್ಪತ್ತೈದು ಕೆಜಿ ಏನಿದೆ ಮೂರು ಬ್ಯಾಗು ಇಷ್ಟೆಲ್ಲ ಲಗೇಜ್ ಅಲ್ಲಿ ಐದು ಕೆ ಕೆಜಿನೂ ಇಲ್ಲ ನಾನು ಶಾಪಿಂಗ್ ಮಾಡಿರೋ ಐಟಂಗಳೆಲ್ಲ ಸೊ ನನ್ನ ಜೊತೆ ಬಂದಿರೋ ಸ್ನೇಹಿತರುಗಳ ಇದೆಲ್ಲ ಸ್ವಲ್ಪ ಅವರೆಲ್ಲ ಪಾರ್ಟಿಗಳು ಸೊ ಜೋಬ್ ಖಾಲಿ ಆಗೋವರೆಗೂ ಶಾಪಿಂಗ್ ಮಾಡಿದಾರೆ ನೋಡಿ ಐನೂರು ರೂಪಾಯಿ ಕೊಟ್ಬಿಟ್ಟು ಎಷ್ಟು ಪ್ರೊಟೆಕ್ಷನ್ ಮಾಡ್ಸಿದೀವಿ ಅಂತ ಈ ಬ್ಯಾಗ್ಗೆ ಸೊ ಒಳಗಡೆ ಐಟಮ್ ಗಳು ಒಳಗಡೆನೆ ಹೊಡೆದೋದ್ರು ಆಚೆ ಅಂತ ಬರಲ್ಲ ಆ ರೇಂಜ್ ಪ್ರೊಟೆಕ್ಟ್ ಮಾಡ್ಬಿಟ್ಟಿದ್ದಾರೆ ಸೊ ಇನ್ನಷ್ಟು ಬ್ಯಾಗ್ಗಳಿಗೂ ಮಾಡ್ತಾ ಇದಾರೆ ಇಷ್ಟೆಲ್ಲ ಪ್ಯಾಕ್ ಮಾಡಿದ್ಮೇಲೆ ಕೆಳಗಡೆ ವೀಲ್ ಎಲ್ಲ ಸ್ಟಕ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಇಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಹೋಲ್ ಮಾಡಿ ಇಟ್ಕೊಂಡಿರ್ತಾರೆ ನೋಡಿ ಅಲ್ಲೇ ಟೂ ಹಂಡ್ರೆಡ್ ತಾಯಿ ಬಾತ್ ಅಂತಿದೆ ಒಂದು ಪ್ಯಾಕೇಜ್ ಮಾಡೋಕ್ಕೆ ಬ್ಯಾಗ್ ಸೊ ಇನ್ನೊಂದು ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲೊಂದು ವೆಯಿಂಗ್ ಸ್ಕೇಲ್ ಇದೆ ಅದ್ರಲ್ಲಿ ಏನಾದ್ರು ತೂಕ ಮಾಡ್ಕೋಬೇಕು ಅಂತಂದ್ರೂ ಇಪ್ಪತ್ತೈದು ರೂಪಾಯಿ ಪೇ ಮಾಡಿ ತೂಕ ಮಾಡ್ಕೋಬೇಕಂತ ನೋಡಿ ಎಲ್ಲ ಇದೆ ಟೆನ್ ಬಾತ್ ಅಂತಿದೆ ಟೆನ್ ಬಾತ್ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಇಲ್ಲಿ ಎಷ್ಟಿದೆ ಅಂತ ತೂಕ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಏನಾದರೂ ಎಕ್ಸ್ಟ್ರಾ ಚಾರ್ಜಸ್ ಇತ್ತು ಅಂದ್ರೆ ಸೊ ಅದನ್ನ ಎಕ್ಸ್ಟ್ರಾ ಅಮೌಂಟ್ ಅಲ್ಲಿ ಪೇ ಮಾಡಬೇಕಾಗುತ್ತೆ ಜೊತೆಗೆ ವೈಟ್ ಅಷ್ಟೇ ಅವರು ಏನು ಇಪ್ಪತ್ತೈದು ಕೆ ಜಿ ಬ್ಯಾಗ್ ಅಂದ್ರೆ ಇಪ್ಪತ್ತೈದು ಕೆ ಜಿ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಅದಕ್ಕಿಂತ ಎಲ್ಲಾನು ಈಕ್ವಲ್ ಆಗಿ ಬೇಕು ಬ್ಯಾಗ್ ಅಲ್ಲಿ ವೆಯ್ಟೆಲ್ಲ ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ ನಾನು ಮೊದಲೇ ಹೇಳಿದಂಗೆ ನಮ್ದು ಎಕ್ಸ್ಟ್ರಾ ಲಗೇಜ್ ಇದೆ ಸದ್ಯಕ್ಕೆ ಹೋಗ್ಬಿಟ್ಟು ಇವಾಗ ಕೌಂಟರ್ ಹೋಗ್ಬಿಟ್ಟು ಎಕ್ಸ್ಟ್ರಾ ಅಮೌಂಟನ್ನು ಪೇ ಮಾಡಿಬಿಟ್ಟು ಸೊ ಆ ಬ್ಯಾಗ್ನ ಲ್ಯಾಂಡ್ ಓವರ್ ಮಾಡ್ಬಿಟ್ಟು ಅಂದರೆ ನಮಗೆ ಬೆಂಗಳೂರಲ್ಲಿ ಕೊಟ್ಬಿಡ್ತಾರೆ ಬಿಡ್ತಾರೆ ಮತ್ತೆ ಬ್ಯಾಗ್ನ ನೋಡಿ ಇಲ್ಲಿಗೆ ಬಂದಿದ್ದೀವಿ ಚೆಕ್ ಇನ್ ಪಾಯಿಂಟ್ಗೆ ಅಲ್ಲಿ ಲಗೇಜ್ ಕೊಡ್ತಾ ಇದ್ದೀವಿ ಸೊ ಎರಡು ಬ್ಯಾಗ್ ಮಾತ್ರ ನಮಗೆ ಅಪ್ರೂವಲ್ ಇದ್ದಿದ್ದು ಇಪ್ಪತ್ತೈದು ಇಪ್ಪತ್ತೈದು ಕೆ ಜಿಗೆ ಸೊ ಮೂರನೇ ಬ್ಯಾಗಿಗೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ಅಂತಂದರು ಸುಮಾರು ಒಂದು ಎರಡು ಸಾವಿರದ ಏಳ್ನೂರು ರೂಪಾಯಿ ಪೇ ಮಾಡಿದ್ವಿ ನೋಡಿ ನಮ್ಮ ಬ್ಯಾಗ್ಗಳೆಲ್ಲ ಹೆಂಗೆ ಸ್ಕ್ಯಾನ್ ಮಾಡ್ತಾ ಇದೆ ಅಂತ ಇಂಚಿ ಇಂಚು ಗೊತ್ತಾಗ್ಬಿಡುತ್ತೆ ಒಳಗಡೆ ಏನೇನೆಲ್ಲ ಇದೆ ಅಂತ ಸೊ ಅಲ್ಲಿ ಏನಾರು ಇಲ್ಲಿಗಲ್ ವಸ್ತು ಇತ್ತು ಅಂದರೆ ಅದು ರೆಡ್ ಆಗಿ ಶೋ ಮಾಡುತ್ತಂತೆ ಸೊ ಏನಾರು ಆ ರೀತಿ ಇತ್ತು ಅಂದರೆ ಫಾರಿನ್ ಟೂರ್ ಜೊತೆಗೆ ಫಾರಿನ್ ಜೈಲನ್ನು ತೋರಿಸ್ಬಿಡ್ತಾರೆ ಸೊ ಸಕ್ಕತ್ ಹುಷಾರಾಗಿರಬೇಕು ಜೊತೆಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಮತ್ತು ಬ್ಯಾಟ್ರಿ ಗಿಟಿ ಆ ಥರದ್ದೆಲ್ಲ ಏನು ಇಡಂಗಿಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳೆಲ್ಲ ನಮ್ಮ ಕ್ಯಾಬಿನ್ ಬ್ಯಾಗಲ್ಲಿ ಇಟ್ಕೋಬೇಕು ನೋಡಿದ್ರಲ್ವಾ ವಿಡಿಯೋನ ವಿಮಾನದಲ್ಲಿ ನಮ್ಮ ಲಗೇಜ್ಗಳನ್ನೆಲ್ಲ ತರಬೇಕು ಅಂತ ಎಷ್ಟೊಂದೆಲ್ಲ ರಿಸ್ಟ್ರಿಕ್ಷನ್ ಇದೆ ಎಷ್ಟು ಹುಷಾರಾಗಿ ತರಬೇಕು ಅಂತ ಏನಾರ ಮಿಸ್ ಆಯಿತು ಅಂದರೆ ನಾನು ಬದಲೇ ಹೇಳಿದ್ನಲ್ಲ ಕತೆಗಳೆಲ್ಲ ಆಗ್ಬಿಡುತ್ತೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಲಗೇಜ್ ಬಾಗಿಲ್ಲ ಏನು ತಗೊಂಡೋಗ್ಬೇಕು ಚೆಕ್ನ್ ಬ್ಯಾಗಲ್ಲಿ ಏನು ಅಂತ ಒಂದಷ್ಟು ರಿಸ್ಟ್ರಿಕ್ಷನ್ನು ರೂಲ್ಸ್ಗಳಿರುತ್ತೆ ಅದೆಲ್ಲ ಫುಲ್ ಡೀಟೇಲ್ಸ್ನ ನೀವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಏನೇನು ಗೈಡ್ಲೈನ್ಸ್ಗಳೆಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ಓದ್ಕೊಂಬಿಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾ ಫ್ಲೈಟ್ ಏನು ದುಡ್ಡು ಖರ್ಚು ಮಾಡಿದ್ದೆ ಅದನ್ನು ಏರ್ಪೋಟಲ್ಲಿ ರೀಫಂಡ್ ಮಾಡಿಕೊಂಡೆ ಸೊ ಅದನ್ನು ಹೆಂಗೆ ಮಾಡಿದೆ ಅಂತ ಒಂದು ಜುಗಾಡ್ ಐಡಿಯಾ ಇದೆ ಅದನ್ನು ಹೇಳ್ತೀನಿ ಸೊ ಈ ಟ್ರಿಕ್ನ ಯೂಸ್ ಮಾಡಿಬಿಟ್ಟು ನೀವು ಫ್ಲೈಟಲ್ಲಿ ಫ್ರೀಯಾಗಿ ಓಡಾಡ್ಬೋದು ಇವಾಗಲೇ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಬಿಡಿ ಸೊ ಆ ಫ್ರೀ ಟಿಕೆಟ್ ಹೆಂಗೆ ಸಿಕ್ತು ಅಂತ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಇನ್ಫಾರ್ಮೇಷನ್ ಸಿಗೋದು ನಮಸ್ಕಾರ